ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಮೂಗಿನಿಂದ ರಕ್ತಸ್ರಾವವಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವಾಗ ಮೂಗಿನಿಂದ ರಕ್ತ ಸೋರಿಕೆಯಾಗಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಮೂಗಿನಿಂದ ರಕ್ತಸ್ರಾವವಾಗಿದೆ. ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ರು, ಮಾತನಾಡುವಾಗ ಮೂಗಿನಿಂದ ರಕ್ತ ಸೋರಿಕೆಯಾಗಿದೆ, ರಕ್ತಸ್ರಾವ ಕಡಿಮೆ ಆಗುತ್ತೆ ಎಂದು ಬಟ್ಟೆಯಿಂದ ಒರೆಸಿಕೊಂಡ್ರು. ರಕ್ತ ಸೋರಿಕೆ ಹೆಚ್ಚಾಗಿ ಶರ್ಟ್ ಮೇಲೂ ಕೂಡ ನೆತ್ತರಿನ ಕಲೆ ಬಂದಿದೆ. ಆಘಾತದಿಂದ ನೋಡಿದ್ರು ಪಕ್ಕದಲ್ಲಿದ್ದ ಪುತ್ರ ನಿಖಿಲ್ ಮತ್ತು ಯಡಿಯೂರಪ್ಪ. ಮೂಗಿನಿಂದ ರಕ್ತಸ್ರಾವ ಹೆಚ್ಚಾದ ಹಿನ್ನೆಲೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಜಯನಗರ ಅಪೋಲೋ ಆಸ್ಪತ್ರೆಯಲ್ಲಿ ಕುಮಾರಸ್ವಾಮಿಯನ್ನು ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಮೂಗಿನಿಂದ ರಕ್ತಸ್ರಾವ ಕಂಡಿದೆ. ಎಸ್, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇವತ್ತು ಪ್ರೆಸ್ ಮೀಟ್ ಅನ್ನು ಮಾಡ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಏಕಾಏಕಿಯಾಗಿ ಮೂಗಿನಿಂದ ಬ್ಲಡ್ ಬ್ಲೀಡ್ ಆಗಿರುವಂಥದ್ದು ಇವತ್ತು ಫೈನಲ್ ನೋಟಿಫಿಕೇಶನ್ ಆಗಿದೆ. ಫೈನಲ್ ನೋಟಿಫಿಕೇಶನ್ನು ಫೈನಲ್ ನೋಟಿಫಿಕೇಶನ್ ಅದರಿಂದ ಇಲ್ಲಿ ಇವತ್ತು ಈ ಸರ್ಕಾರ ರಾಜ್ಯದ ಸಂಪತ್ತನ್ನು ಲೂಟಿಯನ್ನು ಮಾಡ್ತಾ ಇದ್ದಾರೆ. ಆ ಲೂಟಿಯನ್ನು ಮಾಡಿರ್ತಕ್ಕಂಥದ್ದನ್ನ ಬಂಡಧೈರ್ಯದಿಂದ ಈಗಾಗಲೇ ಫೈನಲ್ ನೋಟಿಫಿಕೇಶನ್ ಆಗಿದೆ. ಫೈನಲ್ ನೋಟಿಫಿಕೇಶನ್ನು ಫೈನಲ್ ನೋಟಿಫಿಕೇಶನ್ ಅದರಿಂದ ಇಲ್ಲಿ ಇವತ್ತು ಈ ಸರ್ಕಾರ ರಾಜ್ಯದ ಸಂಪತ್ತನ್ನ ಲೂಟಿಯನ್ನು ಮಾಡ್ತಾ ಇತ್ತು.